ತುಳುನಾಡ ದೈವಾರಾಧನೆಯ ಬಗ್ಗೆ ಹೇಳುತ್ತಾ ಹೋದಂತೆ ಮೊಗೆದಷ್ಟು ಬಿರಿಯುವ ಆಚಾರ ವಿಚಾರಗಳು ಎಲ್ಲರ ಗಮನ ಸೆಳೆಯುತ್ತದೆ. ನಾಗರ ಪಂಚಮಿಯಿಂದ ಪತ್ತನಾಚೆಯವರೆಗೆ ನಡೆಯುವ ದೈವಾರಾಧನೆಯ ಕಳದಲ್ಲಿ ಎಲ್ಲಾ ವರ್ಗದ ಜನತೆಯ ಪಾಲು ಬಲು ದೊಡ್ಡದು. ಎಲ್ಲಾ ಕಾರ್ಯಕ್ರಮಗಳಿಗಿಂತ ಮೊದಲು ನಡೆಯುವ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಕೆಲಸ ಬಹು ಮುಖ್ಯವಾದದ್ದು. ಸ್ವಚ್ಛತೆ, ಮಕರ ತೋರಣ, ಸಿಂಗತನ, ದೀವಟಿಕೆಯ ಬತ್ತಿ, ದೀಪದ ಬತ್ತಿಯ ರಚನೆ, ಕೊಡಿಯಡಿಯ ಸಿಂಗಾರ ಅವರ ಜವಾಬ್ದಾರಿ. ದೈವಗಳ ಜೋಗ ಭರಿಸುವ ಕಳದಲ್ಲೂ ಕೂಡ ಈ ಅಲಂಕಾರವಿರುತ್ತದೆ. ದೈವದೇವರ ಆರಾಧನೆಯ ನೇಮ ನಡಾವಳಿಯಲ್ಲಿ ಮಡಿವಾಳ ಸಮಾಜ ನಿರ್ವಹಿಸುವುದು ಜೀಟಿಗೆ ಅಥವಾ ದೀವಟಿಗೆ ಹಿಡಿಯುವ ಕಾರ್ಯ. ಶುದ್ಧಾಚಾರದಲ್ಲಿದ್ದು ಕೇವಲ ವೇಷ್ಟಿ ಮುಂಡಾಸು ಧರಿಸಿ ಬರೀ ಮೈಯಲ್ಲಿ ಸುಡುವ ಬೆಂಕಿಯ ಜ್ವಾಲೆಯನ್ನು ಅನುಭವಿಸುತ್ತಾ ಕಿರುವಾಳು ಅಥವಾ ಧ್ವಜ ಇಳಿಯುವವರೆಗೂ ಸೇವೆ ನಿರ್ವಹಿಸುವ ಜವಾಬ್ದಾರಿ ಇರುತ್ತದೆ. ಹೆಚ್ಚಿನ ದೈವಸ್ಥಾನಗಳಲ್ಲಿ ಚಾಕರಿಯವರಿಗೆ ಒಂಬಳಿಯ ವ್ಯವಸ್ಥೆ ಇದ್ದು ದೈವಸ್ಥಾನದಿಂದ ಗೌರವಧನವಾಗಿ ವಿಲಯ ಬಟವಡೆಯಾಗುತ್ತದೆ. ಹಿಂದಿನ ಕಾಲದಲ್ಲಿ ವಿದ್ಯುತ್ ಬೆಳಕೆ ಇಲ್ಲದ ಸಂದರ್ಭ ಬೆಳಕು ನೀಡುತ್ತಿದ್ದ ದೀವಟಿಕೆಗಳು ಭಂಡಾರ ಬರುವಾಗ ಮಂದ ಬೆಳಕಿನಲ್ಲಿ ದೈವಾರಾಧನೆಯ ಮೆರುಗನ್ನು ಹೆಚ್ಚಿಸುತ್ತದೆ. ಅಂತಹ ಚಂದವನ್ನೊಮ್ಮೆ ವೀಕ್ಷಿಸೋಣ, ಬನ್ನಿ.